ಮಾರುಕಟ್ಟೆಯಲ್ಲಿ ಏನೇನು ನಡೀತಾ ಇದೆ, ಏನು ಅಲ್ಲಿ ದಲ್ಲಾಳಿಗಳು ನಡೆಸ್ತಿರುವಂಥ ಎಲ್ಲ ಒಂದು ಇಲ್ಲಿಗಲ್ ಆಕ್ಟಿವಿಟೀಸಿನ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಇವ್ರಿಗೆ ಏನು ಕೃಷಿ ಮಾರುಕಟ್ಟೆ ಇಲಾಖೆಯ ಡೈರೆಕ್ಟರ್ಗೆ ಒಂದು ಕಂಪ್ಲೇಂಟ್ ಸಹ ಒಂದು ತಿಂಗಳಿಂದ ನಾವು ಕೊಟ್ಟಿದ್ದೀವಿ. 19/4/2024 ಒಂದು ಕಂಪ್ಲೇಂಟ್ನ ಕೊಟ್ಟು ಬಂದಿದ್ದೀವಿ. ಅವರು ಸಹ ಇದ್ರ ಕಡೆ ಗಮನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಏನಂತಂದರೆ, ಮಾರುಕಟ್ಟೆಯಲ್ಲಿ ಒಂದು ರೀತಿಯಲ್ಲಿ ರೈತರು ಬಂದಂಥ ಸಮಯದಲ್ಲಿ ಅಲ್ಲಿ ಆಗುವಂಥ ಕಷ್ಟಗಳಿಗೆ, ಅವ್ರಿಗೆ ಆಗುವಂಥ ತೊಂದರೆಗಳ ಬಗ್ಗೆ ಪರಿಹಾರ ಮಾಡಬೇಕಾಗಿರುವಂಥ ಅಲ್ಲಿ ಸಂಘ ಕಟ್ಕೊಂಡು ಪರಿಹಾರ ಮಾಡಬೇಕಾಗಿರುವಂಥವ್ರು ಅವರ ವೈಯಕ್ತಿಕ ಲಾಭಗಳಿಗೋಸ್ಕರ ಶನಿವಾರ ರಜಾ ಘೋಷಣೆ ಮಾಡ್ತಾರೆ. ಯಾಕೆಂತಂದರೆ ಶನಿವಾರ ಅವರು ಎಲ್ಲಿ ಅವ್ರ ವೈಯಕ್ತಿಕವಾಗಿ ಎಲ್ಲಾದರೂ ಹೋಗಬೇಕಾದ್ರೆ ಅವ್ರು ಹೋಗ್ಬೋದು. ಬೇರೆಯವರು ವ್ಯಾಪಾರ ಮಾಡಬಾರ್ದು ಅಂತ ನಿರ್ಬಂಧನ ಮಾಡೋದಿದೆಯಲ್ಲ, ಅದು ತಪ್ಪು. ಯಾಕೆಂತಂದರೆ ಬೇರೆಯವರು ವ್ಯಾಪಾರ ಮಾಡೋದಕ್ಕೆ ರೆಡಿ ಇದ್ದರೂ ಸಹ ಶನಿವಾರ ವ್ಯಾಪಾರ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರ್ದು ಅಂತೇಳಿ ನಿರ್ಬಂಧ ಸಂಘದ ಹೆಸರಲ್ಲಿ ನಿರ್ಬಂಧ ಮಾಡೋದಿದೆಯಲ್ಲ, ಅದು ಸರಿ ಇಲ್ಲ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಇನ್ನೂ ವ್ಯಾಪಾರಸ್ಥರು ಹೊಸ ಹೊಸ ವ್ಯಾಪಾರಸ್ಥರು ಏನು ಬರ್ತಾಯಿದ್ದಾರೆ, ಲೈಸೆನ್ಸ್ ಮಾಡಿಕೊಂಡು ಮಾರ್ಕೆಟ್ಗೆ ಬರ್ತಾ ಇರೋವಂಥ ಸಮಯದಲ್ಲಿ ಅವರಿಗೆ ಯಾವ ರೀತಿ ಹಿಂಸೆ ಕಿರುಕುಳ ಆಗ್ತದೆ ಅಂತಂದರೆ, ಸ್ಥಳಾವಕಾಶ ಕೊಡೋದಿಲ್ಲ ವ್ಯಾಪಾರ ಮಾಡೋದಕ್ಕೆ, ರೈತರಿಂದ ಖರೀದಿ ಮಾಡೋದಕ್ಕೆ ಅವರಿಗೆ ಆಸ್ಪದ ಕೊಡೋದಿಲ್ಲ. ಅವರು ಸುಮಾರು 320,000 ರೂಪಾಯಿ ಸಂಘಕ್ಕೆ ಜಮಾ ಮಾಡಿದ್ರೆ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಆಸ್ಪದ ಕೊಡ್ತಾರೆ, ಮತ್ತು ಅಲ್ಲಿ ಸ್ಥಳಾವಕಾಶ ಕೊಡ್ತಾರೆ, ಮತ್ತು ರೈತರ ಕಡೆಯಿಂದ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲದೇ ಇದ್ದರೆ ಅವ್ರನ್ನ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ. ಇದು ಅಲ್ಲಿ ನಡೀತಿರುವಂಥದ್ದು. ಜೊತೆಗೆ ಏನು ಇವತ್ತು ಈ ನಮ್ಮ ವಿಜಯಣ್ಣ ಹೇಳಿದ್ರು, ಏನು ರೈತರ ತಂದಂಥ ಉತ್ಪನ್ನಗಳಲ್ಲಿ ಏನು ಇದು ತರಕಾರಿ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಯಾಕೆಂತಂದರೆ ಇಲ್ಲಿ ಟೊಮ್ಯಾಟೋದಲ್ಲಿ ಇದು ಕಡಿಮೆ ಮಾಡುವಂಥದ್ದು, ಬಾಕ್ಸ್ಗೆ ಕಡಿಮೆ ಮಾಡುವಂಥದ್ದು ಅದೆಲ್ಲ ಇಲ್ಲ. ಇವಾಗ ಅದನ್ನು ತೆಗೆದಿದ್ದಾರೆ, ಇವಾಗ ಅದು ಮೊದಲು ಮಾಡ್ತಾಯಿದ್ರು, ಇವಾಗ ಅದನ್ನು ಅಲ್ಲಿ ಬಿಟ್ಟಿದ್ದಾರೆ. ಆದರೆ ಈ ತರಕಾರಿದು ಮಾತ್ರ ನಾವು ಮಾತಾಡ್ತಾ ಇರುವಂಥದ್ದು. ಇಲ್ಲಿ ಏನಾಗ್ತದೆ ಅಂತಂದರೆ 100 ಕೆಜಿಗೆ 5 ಕೆಜಿ ಲೆಸ್ ಅಂತೇಳಿ ಮಾಡಿಬಿಡ್ತಾರೆ. ಆದರೆ ವ್ಯಾಪಾರಸ್ಥರು ಕೊಡುವಂಥ ಸಮಯದಲ್ಲಿ ಆ 100 ಕೆಜಿನ ಬೆಲೆನ ಅವರು ತಗೊಳ್ತಾರೆ ದಲ್ಲಾಳಿಗಳು. ಇದು ಯಾಕೆ ರೈತರ ವ್ಯಾಪಾರಸ್ಥರಿಂದ ತಗೊಳ್ಳೋವಂಥದ್ದನ್ನು ನಮಗೆ ರೈತರಿಗೆ ಯಾಕೆ ಕೊಡಲಿಲ್ಲ, ಯಾಕೆ ಕೊಡೋದಿಲ್ಲ ನೀವು? ಇದು ನಮ್ಮ ಪ್ರಶ್ನೆ ಆಗಿದೆ. ಇದು ಜೊತೆಗೆ ಏನಿವತ್ತು